ಮರು ಮದುವೆ ಆಗ್ತಿರೋದು ನನಗೂ ಸಂತೋಷನೇ. ಅವ್ರ ಜೊತೆಲಿ ನಮ್ಮಿಬ್ಬರದ್ದು ಮದುವೆ ಆಗಿದ್ರೆ ಶಾವಿಗೆ ಪಾತ್ರೆ ದ್ರಾಕ್ಷಿ ಕೊಡಿಬೆ ಮೇಲೆದ್ದಂತಾಗಿರೋದು ಅಲ್ವಾ? ಏ ಮೂದೇವಿ, ನೀ ನನ್ನ ಹತ್ರ ಸರಸ ಸಲಪದ ಮಾತುಗಳು ಹಾಡ್ಕೊಂಡು ಸ್ವೀಟ್ ಹಾಳು ಮಾಡಿದಂತ ಇಟ್ಕೋ. ಪೂರ್ಣಿಮಾ ಅವ್ರು ಬಂದ್ಬಿಟ್ಟು ಇನ್ನೋ ಗೃಹಾಚಾರ ಬಿಡಿಸ್ಬಿಡ್ತಾರೆ. ಒಂದಿನ ರಜಾ ಹಾಕಂತ ಓದೋನು ವಾರ ಆದ್ರೂ ಬಂದಿಲ್ಲ, ನೆನಪಲ್ಲಿದೆಯೋ? ಸ್ವಾಮಿ ಅಂಕಲ್ ಮಾಡಿದ ಅಡುಗೆ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಅಕ್ಕ, ನಿಮಗೆ ನಾನು ಟೆರೆಸ್ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ, ಮಾಡಿದ್ರ? ಅಲ್ಲಿಗೆ ಹೋಗ್ತಾ ಇದ್ದೆ ಮರೆ, ಇವನು ಇದಾನಲ್ಲ. ಕಷ್ಟ ಕೊಡಬೇಕು ಅಂದರೆ ಅವಳೇ ನಂಗೆ ಕೆಲಸ ಕೊಡ್ತಿದ್ದಾಳೆ. ಅದು ಅಲ್ಲದೆ ನಾನು ಕೆಲಸ ಮಾಡೋದು ನೋಡಿದ್ರೆ ಅವ್ರಿಗೆ ಖುಷಿ ಬೇರೆ. ಖುಷಿ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಆದರೆ ಅವ್ರ ಮುಖದ ಮೇಲೆ ನಂಗೆ ಖುಷಿ ನೋಡೋಕ್ಕಾಗ್ತಾ ಇಲ್ಲ. ಅವ್ರ ಕಣ್ಣಲ್ಲಿ ಕಷ್ಟ ನೋಡ್ಬೇಕು ನಾನು. ಆಗಲೇ ನಂಗೆ ಸಮಾಧಾನ, ಆಗಲೇ ನಂಗೆ ತೃಪ್ತಿ. ಈ ಕಿಸಿರಿ ನೋಡ್ತೀನಿ. ನಗೋದೇನಿದೆ? ಅಲ್ಲಿ ಹೊರಗಡೆಯಿಂದ ಡೋರ್ ಲಾಕ್ ಆಗಿದೆ, ಅದನ್ನ ತೆಗಿಯೋದು ಬಿಟ್ಟು ಇಲ್ಲಿ ಯಾಕೆ ನಗ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ?